ಲೋಕಾಯುಕ್ತ ಭ್ರಷ್ಟಾಚಾರ ವಿರುದ್ಧದ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಅಂತೂ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಲೋಕಾಯುಕ್ತ ಪದಚ್ಯುತಿಗೆ ವಿಧಾನಸಭೆಯಲ್ಲಿ ನಿರ್ಣಯ ಕೈಗೊಂಡು ಲೋಕಾಯುಕ್ತರ ಕಾರ್ಯಚಟುವಟಿಕೆಯನ್ನ ಸರ್ಕಾರ ಸ್ಥಗಿತಗೊಳಿಸಿತ್ತು. ಇನ್ನು ಲೋಕಾಯುಕ್ತ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣ ನ್ಯೂಸ್ 46 ವಿಸ್ತೃತ ವರದಿಗಳನ್ನು ಪ್ರಸಾರ ಮಾಡಿತ್ತು. ಇದು ಸುವರ್ಣ ನ್ಯೂಸ್ ಕನ್ನಡಪ್ರಭ ವರದಿಯ ಫಲಶ್ರುತಿ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಜಂಟಿಯಾಗಿ ಲೋಕಾಯುಕ್ತದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಕಹಳೆಯನ್ನ ಮೊಳಗಿಸಿದ್ವು. ಈ ವರದಿಗಳ ಫಲಶ್ರುತಿ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿ ಭಾಸ್ಕರ್ ರಾವ್ ಅವರ ರಾಜೀನಾಮೆ. ಭಾಸ್ಕರ್ ರಾವ್ ಕೊನೆಗೂ ರಾಜೀನಾಮೆ ಸಲ್ಲಿಸಿದ್ದಾರೆ. 49 ವಿಶೇಷ ವರದಿಗಳನ್ನ ಪ್ರಸಾರ ಮಾಡಿದಂತಹ ಕೀರ್ತಿ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ಗೆ ಸಲ್ಲುತ್ತೆ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಅಭಿಯಾನ ಆರಂಭವಾಗಿತ್ತು, ಹಾಗಾಗಿ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಅಭಿಯಾನಕ್ಕೆ ಇದೊಂದು ಉತ್ತಮ ಗೆಲುವು. ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಎಷ್ಟೇ ವರದಿಗಳನ್ನ ಪ್ರಸಾರ ಮಾಡಿ ಎಷ್ಟೇ ಜನರು ವಿರೋಧಿಸಿದ್ರೂ ಕೂಡ ಇದುವರೆಗೆ ತಮ್ಮ ಪಟ್ಟನ್ನ ಸಡಿಲಿಸಿರಲಿಲ್ಲ. ಆದ್ರೆ 49 ಸುದೀರ್ಘ ವಿಸ್ತೃತ ವರದಿಗಳನ್ನ ಸುವರ್ಣ ನ್ಯೂಸ್ ಕನ್ನಡಪ್ರಭ ಜಂಟಿಯಾಗಿ ಪ್ರಸಾರ ಮಾಡಿ ಅದನ್ನ ಪ್ರಕಟಿಸ್ತಾನೆ ಇತ್ತು. ಹಾಗಾಗಿ ಈಗ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವರದಿಯ ಫಲಶ್ರುತಿಯಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಾನಕ್ಕೆ ಭಾಸ್ಕರ್ ರಾವ್ ರಾಜೀನಾಮೆ ಸಲ್ಲಿಸಿದ್ದಾರೆ.